ಸಪ್ತಗಿರಿಗೌಡರು ತುಂಬಾ ಸಾಫ್ಟು. ಈ ಸೈಲೆಂಟ್ ದಿನೇಶ್ಗುಂಡೂರಾವ್ ಏನಿದಾರಲ್ಲ, ಒಂದು ಸ್ವಲ್ಪ ಗ್ರೌಂಡಲ್ಲಿ ಭಾಳ ಗ್ರಿಪ್ ಇಟ್ಕೋಬಿಟ್ಟವ್ರೆ, ಅವ್ರ ವಿರುದ್ಧ ಚುನಾವಣೆ ಮಾಡೋದು ಈಸಿ ಅಲ್ಲ ಅಂತ ಹೇಳ್ತಾರೆ. ಹೌದಾ? ಸಾಫ್ಟ್ ಅಂತಂದರೆ ಇವಾಗ ನನ್ನ ಮಾತು ಈ ರೀತಿ ಇರ್ಬೋದು, ಬಟ್ ನಾನು ಕೆಲಸ ಮಾಡಬೇಕಾದ್ರೆ ನಾನು ಯಾವ ರೀತಿ ಕೆಲಸ ಮಾಡಬೇಕೋ ಆ ರೀತಿ ಕೆಲಸ ಮಾಡ್ತೀನಿ. ನಾನು ಇದೇ ಥರ ಸಾಫ್ಟ್ ಅಂತ ಅಂದ್ಕೊಂಡೆ, ಅವ್ರು ಏ ಮಾರ್ಬಿಟ್ಟು ಲಾಸ್ಟ್ ಟೈಮ್ ಬರೀ 10,000 ಮತದಲ್ಲಿ ಹೋಯ್ತು 25 ದಿವಸದಲ್ಲಿ. ಈ ಸಲ ಯಾರು ಸಾಫ್ಟ್ ಇದ್ದಾರೆ, ಯಾರು ಹಾರ್ಡ್ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ. ಸಕಲ ರೀತಿಯಲ್ಲೂ ಚುನಾವಣೆ ಮಾಡೋಕ್ಕೆ ತಯಾರಾಗಿರ್ತಾವೆ. ಸಕಲ ರೀತಿ ಅಂತಂದರೆ ನಾವು ಚುನಾವಣೆನ ಚುನಾವಣೆ ಹೇಗೆ ಮಾಡಬೇಕು ಆ ರೀತಿ ಮಾಡ್ತೀವಿ. ಅಂದರೆ ನಾವು ಮತದಾರನ ಹೇಗೆ ಭೇಟಿ ಮಾಡಬೇಕು, ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡಬೇಕು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನೇನು ಕೆಲಸಗಳನ್ನು ಮಾಡಿದೆ ಅವೆಲ್ಲವನ್ನು ಜನಕ್ಕೆ ಮುಟ್ಟುವಂಥ ಕೆಲಸಗಳನ್ನು ಮಾಡ್ತೀವಿ. ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ್ದು ಭಾಳಷ್ಟು ಯೋಜನೆಗಳಿರುತ್ತೆ, ಆ ಯೋಜನೆಗಳು ಯಾವುದು ಆ ಕಟ್ಟೆಕಡ ಮನುಷ್ಯನ ತಲುಪ್ತಾ ಇಲ್ಲ, ಆ ತಲುಪ್ತೋದಕ್ಕೆ ಯಾರು ಮಧ್ಯವರ್ತಿಗಳು ಮಧ್ಯದಲ್ಲಿ ಬಿಡ್ತಾ ಇಲ್ಲ, ಅದ್ರ ಬಗ್ಗೆನೂ ನಾವು ಜನಕ್ಕೆ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಅವ್ರು ಮಾಡಿರ್ತಕ್ಕಂಥ ಏನು ಹಳೆ ದುರಾಡಳಿತ ಇದೆ ಅವೆಲ್ಲವನ್ನು ಜನಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ಅವ್ರಿಗೂ ಗೊತ್ತಿದೆ, ಅದಕ್ಕೋಸ್ಕರ ಅವರೇನು ಮಾಡ್ತಿದ್ದಾರೆ ಜನರ ಮಧ್ಯದಲ್ಲಿ ಹೋಗ್ಬಿಟ್ಟು. ಈಗೂ ನೀವು ನಮ್ಮ ಶಾಸಕರು ಯಾರಿದ್ದಾರೆ ಇವಾಗ ಗಾಂಧಿನಗರದಲ್ಲಿ, ಅವರು ಈಗೂ ಕೂಡ ಅವ್ರು ಕೆಲಸ ಮಾಡಿಲ್ಲ ಅಂತ ಅವ್ರಿಗೂ ಗೊತ್ತಿರೋದ್ರಿಂದ ಅವ್ರಿಗೆ ಆ ಕಾನ್ಫಿಡೆನ್ಸ್ ಇದೆ ನಾನು ಕೆಲಸ ಮಾಡಿಲ್ಲ ಅಂಥೇಳಿ. ಅದಕ್ಕೋಸ್ಕರ ಈಗೂ ಅಲ್ಲಿ ಕುಕ್ಕರ್ ಹಂಚೋದು, ಪಾತ್ರೆ ಹಂಚೋದು, ಅಕ್ಕಿ ಹಂಚೋದು, ಅದನ್ನು ನಾನು ಹೇಳೋಂಥದ್ದು ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ, ಅವ್ರದೇ ಫೇಸ್ಬುಕ್ಕಲ್ಲಿ ಅವ್ರದೇ ಸೋಷಿಯಲ್ ಮೀಡ್ಯಾದಲ್ಲಿ ಅವರೇ ಹಂಚ್ಕೊತಾ ಇದ್ದಾರೆ, ನಾನು ಇದನ್ನು ಹಂಚ್ತಾ ಇದ್ದೀನಿ ಇವತ್ತು, ಇದನ್ನು ಹಂಚ್ತಾ ಇದ್ದೀನಿ ಅಂತೇಳಿ. ಅಂದರೆ ಅದನ್ನೆಲ್ಲ ಹಂಚ್ತಾ ಇದ್ದಾರೆ ಜನಕ್ಕೆ ಅಂತಂದರೆ ಅದರಲ್ಲಿ ಅರ್ಥ ಏನು? ಬಡವ್ರನ್ನ ಬಡವರಾಗೆ ಬಿಟ್ಟಿದ್ದಾರೆ, ಅವ್ರು ಏನು ಕೆಲಸ ಮಾಡಿಲ್ಲ, ಅವ್ರ ಜೀವನ ಶೈಲಿ ಅವ್ರ ಜೀವನ ಮಟ್ಟ ಇನ್ನು ಮೇಲಕ್ಕೆ ಏರಿಲ್ಲ, ಅದಕ್ಕೋಸ್ಕರ ಅವ್ರು ಇದನ್ನೆಲ್ಲ ಹಂಚಿ ನಾನು ಅದನ್ನು ಓಟನ್ನು ಕೊಂಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅವರೇ ತೋರಿಸ್ಕೋತಾ ಇದ್ದಾರೆ. ಜನ ಅದು ಅರ್ಥ ಮಾಡ್ಕೊಂಡಿದ್ದಾರೆ, ಜನ ಅದು ಏನು ಬೇಕೋ ಅದೆಲ್ಲ ಅವ್ರು ಕೊಟ್ಟಿದ್ದೆಲ್ಲ ಈಸ್ಕೊತಾರೆ, ಬರ್ತಾ ಮತ ಮಾತ್ರ ಬಿ ಜೆ ಪಿಗೆ ಹಾಕ್ತಾರೆ. ಸಪ್ತಗಿರಿಗೌಡರು ಹೇಳ್ತಿರೋ ರೀತಿ ನೋಡಿದ್ರೆ 4-5 ಬಾರಿ ಗೆದ್ದಂಥ ದಿನೇಶ್ ಗುಂಡೂರಾವ್ ಗಾಂಧಿನಗರಕ್ಕೆ ಏನು ಕೆಲಸ ಮಾಡಿಲ್ಲ, ಬಡವ್ರನ್ನ ಬಡವ್ರನ್ನಾಗೇ ಉಳಿಸಿದ್ದಾರೆ ಅಂತ ಹೇಳ್ತಿದ್ದೀರಿ ನೇರವಾಗಿ? ನೇರವಾಗಿ ನಾನು ಹೇಳ್ತಿಲ್ಲ, ಅಲ್ಲಿರತಕ್ಕಂಥ ಪ್ರಸ್ತುತ ಪರಿಸ್ಥಿತಿ ಆ ಥರ ಇದೆ. ಯಾರು ಬೇಕಾದರೂ, ನೀವು ಬೇಕಾದ್ರೆ ನೀವು ಈಗ ಮಾಧ್ಯಮ ನಡೆಸ್ತಾ ಇದ್ದೀರಾ, ನೀವು ಮಾಧ್ಯಮದವರು ಹೋಗಿ, ನಾವು ಯಾರೂ ಬರೋದು ಬೇಕಾಗಿಲ್ಲ, ನೀವೇ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಸ್ಲಮ್ ಏರಿಯಾಗಳಾಗಿರ್ಬೋದು, ಅಲ್ಲಿ ರೆಸಿಡೆನ್ಸ್ ಯಾವುದೇ ರೆಸಿಡೆನ್ಷಿಯಲ್ ಏರಿಯಾ ನೀವು ಹೋಗಿ ಮೇನ್ ರೋಡ್ಗಳು ನೀವು ಚೆನ್ನಾಗಿ ಕಾಣ್ಬೋದು. ಯಾಕೆಂತಂದರೆ ಅದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟು, ನಗರೋತ್ಥಾನ ಯೋಜನೆಗಳಲ್ಲಿ 1,000 ಕೋಟಿ ಅನುದಾನ ಬಂದಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ. ಅದರ ಅದೆಲ್ಲ ಆರ್ಟೀರಿಯರ್ ರಸ್ತೆಗಳು, ಯಾಕೆಂದರೆ ಸಿಟಿ ಸೆಂಟ್ರ್, ಇದು ಹಾರ್ಟ್ ಆಫ್ ದಿ ಸಿಟಿ. ಸೊ ಸಿಟಿ ಸೆಂಟ್ರ್ ಆಗಿರೋದ್ರಿಂದ ಅಲ್ಲಿ ರಸ್ತೆಗಳು ಆಗಲೇಬೇಕು. ಸೊ ನಗರದ ಯೋಜನೆಗಳಲ್ಲಿ ಏನು ಬರುತ್ತೆ ಆ ಯೋಜನೆಗಳಲ್ಲಿ ಫುಟ್ಪಾತು ರೋಡ್ಗಳನ್ನು ಮಾಡಿರ್ತಾರೆ. ಬಟ್ ಇಂಟೀರಿಯರ್ ರೋಡ್ಸು ನೀವು ನೋಡಿದ್ರೆ ಎಲ್ಲಿ ಜನ ವಾಸ ಇರ್ತಾರೆ ಅವ್ರಿಗೆ ಮೂಲಭೂತ ಸೌಕರ್ಯ ಈಗೂ ಕೂಡ 21ನೇ ಶತಮಾನದಲ್ಲಿ ನಾವು ಬೆಂಗಳೂರು ಅಂದರೆ ನಾವು ನಾಲೆಡ್ ಸಿಟಿ, ನಾವು IT ಸಿಟಿ ಅಂತ ಬೆಂಗಳೂರನ್ನ ಕರಿತೀವಿ. ಇಂಥ ಒಂದು ಸಿಟಿನಲ್ಲಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಪ್ರತಿಷ್ಠಿತವಾದಂಥ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈಗೂ ಮೂಲಭೂತ ಸೌಕರ್ಯಕ್ಕೆ ಜನ ಆಹಾಕಾರ ಪಡ್ತಾ ಇದ್ದಾರೆ ಅಂತಂದರೆ, ನೀವು ನೀರು ಈಗೂ 1 ಅವರ್ ಮೇಲೆ ನೀರು ಬೀಳೋದಿಲ್ಲ, ಕುಡಿಯೋ ನೀರು ಅಲ್ಲಲ್ಲೇ ಬೋರ್ಗಳು ತೆಗೆಸ್ತಿದ್ದಾರೆ, ಆ ಬೋರ್ಗಳು ಅಲ್ಲಲ್ಲೇ ಕೆಟ್ಟೋಗ್ತಾ ಇರುತ್ತೆ, ಅದನ್ನು ಸರಿ ಮಾಡಿಸೋವಂಥ ಕೆಲಸ ಮಾಡೋದಿಲ್ಲ. ಚರಂಡಿ ನೀರೆಲ್ಲ ಇದ್ರ ಕುಡಿಯೋ ನೀರು ಜೊತೆ ಸೇರ್ಕೊಂಬಿಡುತ್ತೆ ಚಿಕ್ಕಪೇಟೆ ಬಳೆಪೇಟೆ ಭಾಗದಲ್ಲೆಲ್ಲ, ಅದನ್ನು ಇದುವರೆಗೂ ಯಾರೂ ಅಡ್ರೆಸ್ ಮಾಡ್ತಾ ಇಲ್ಲ. ರಸ್ತೆಗಳು ಭಾಳ ಕಿರಿದಾಗಿದೆ, ಅದ್ರೇನು ರಸ್ತೆಗಳು ದೊಡ್ಡದು ಮಾಡಬೇಕು ಅಂತ ಹೇಳೋಕ್ಕಾಗದೆ, ಯಾಕೆಂದರೆ ರಸ್ತೆಗಳು ದೊಡ್ಡದು ಮಾಡೋಕ್ಕಾಗೋದಿಲ್ಲ, ನಮಗೂ ಗೊತ್ತಿದೆ. ಆದರೆ ಇರ್ತಕ್ಕಂಥ ರಸ್ತೆಗಳನ್ನ ಸರಿ ಮಾಡಿ, ಅಲ್ಲಿ ಒಳಚರಂಡಿ ವ್ಯವಸ್ಥೆಗಳನ್ನ ಸರಿ ಮಾಡಿಸಿ, ಪಾರ್ಕಿಂಗ್ ವ್ಯವಸ್ಥೆಗೆ ಅದಕ್ಕೇನಾದರೂ ಒಂದು ಉಪಾಯ ಹುಡುಕಿ, ಈ ಥರ ಭಾಳಷ್ಟು ಸಮಸ್ಯೆಗಳಿದೆ. ಅದರಲ್ಲೂ ಸ್ಲಮ್ ಭಾಗದಲ್ಲಿ ಏನಿದೆ, ಈ ಸ್ಲಮ್ ಬೋರ್ಡೇ ನಮ್ಮ ಕ್ಷೇತ್ರದಲ್ಲಿದೆ. ಆ ಸ್ಲಮ್ಮು ಹೇಗೆ ಅಂತಂದರೆ, ನಿಮಗೆ ಸ್ಲಮ್ ಬೋರ್ಡು ಈ ದೀಪದ ಕೆಳಗೆ ನೆರಳು ಅಂತ ಹೇಳ್ತಾರಲ್ಲ, ಆ ರೀತಿ ಅದು ಸುತ್ತ ಸ್ಲಮ್ ಇರ್ತಕ್ಕಂಥ ಜಾಗದಲ್ಲಿ ಸ್ಲಮ್ ಬೋರ್ಡ್ ಇದೆ. ಈಗೂ ಅದನ್ನು ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಅದ್ರ ಕೈಯಲ್ಲಿ.